ಬಿಪಿನ್ ರಾವತ್ ಅವರ ಪತ್ನಿ ಮಧುಲಿಕಾ ಸೇರಿದಂತೆ 9 ಜನ ಅವರ ಸ್ಟಾಫ್ ಇನ್ನ 5 ಜನ ಎಂಐ 17 ವಿಕ್ಟರ್ 5 ಹೆಲಿಕಾಪ್ಟರ್ ನ ಸಿಬ್ಬಂದಿ ಅವರ ಪೈಕಿ ಒಬ್ಬರು ಚಿಂತಾಜನಕ ಸ್ಥಿತಿಯಲ್ಲಿ ಹಾಸ್ಪಿಟಲ್ ನಲ್ಲಿ ಮಲಗಿದ್ದಾರೆ ಯಾರ್ಯಾರು ಹಂಗಿದ್ರೆ ಸಿಡಿಎಸ್ ಬಿಪಿನ್ ರಾವತ್ ಒಬ್ಬರು ಮೇಜರ್ ಬಿಪಿನ್ ರಾವತ್ ಜನರಲ್ ಬಿಪಿನ್ ರಾವತ್ ಮಧುಲಿಕಾ ರಾವತ್ ಬಿಪಿನ್ ರಾವತ್ರ ಪತ್ನಿ ಎಲ್ಎಸ್ ಲೀಡರ್ ಬ್ರಿಗೇಡಿಯರ್ ಹರ್ಜಿಂದರ್ ಸಿಂಗ್ ಲೆಫ್ಟಿನೆಂಟ್ ಕರ್ನಲ್ ಗುರುಸೇವಕ್ ಸಿಂಗ್ ನಾಯಕ್ ನಾಯಕ್ ಜಿತೇಂದರ್ ಕುಮಾರ್ ಲಾನ್ಸ್ ನಾಯಕ್ ವಿವೇಕ್ ಕುಮಾರ್ ಲಾನ್ಸ್ ನಾಯಕ್ ಸಾಯಿ ತೇಜ ಹವಾಲ್ದಾರ್ ಸತ್ಪಾಲ್ ಸಿಂಗ್ ಮೃತಪಟ್ಟ 13 ಜನ ಇವರು ಯಾಕಾಯ್ತು ಈ ಹೆಲಿಕಾಪ್ಟರ್ ಕ್ರಾಶ್ ಸದ್ಯಕ್ಕೆ ಬರ್ತಾ ಇರುವ ಉತ್ತರ ಹವಾಮಾನ ವೈಪರೀತ್ಯ ಒಬ್ಬ ವಿವಿಐಪಿ ಅನ್ನ ಫ್ಲೈ ಮಾಡುವ ಹೆಲಿಕಾಪ್ಟರ್ ಅದು ಎಷ್ಟು ರೀತಿಯಲ್ಲಿ ಸಿದ್ಧಗೊಂಡಿರುತ್ತೆ ಅದರ ಪೈಲಟ್ ಗಳು ಎಷ್ಟು ರೀತಿಯಲ್ಲಿ ಸಿದ್ಧಗೊಂಡಿರ್ತಾರೆ ಸೂಲೂರಿಂದ ವೆಲ್ಲಿಂಗ್ಟನ್ ಗೆ ಹೋಗುವ ಮಾರ್ಗ ನಿಜವಾಗ್ಲೂ ಡೇಂಜರ್ ಮಾರ್ಗನ ಪಶ್ಚಿಮ ಘಟ್ಟದ ಸೆರಗು ಅಂತ ಕರೀತಾರೆ ಎರಡು ರೀತಿಯ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ತೀರ ಎಂಐ 17 ಅಂತ ಭಾರಿ ಹೆಲಿಕಾಪ್ಟರ್ ಅನ್ನು ಅಲ್ಲಾಡಿಸುವಂತ ಗಾಳಿಯಲ್ಲಿ ಬೀಸೋದಿಲ್ಲ ಅನ್ನೋದು ಒಂದು ಅಭಿಪ್ರಾಯ ಇನ್ನೊಂದು ಅಭಿಪ್ರಾಯ ಯಾವ ಕ್ಷಣದಲ್ಲಿ ಅಲ್ಲಿಯ ವಾತಾವರಣ ಹೆಂಗಿರುತ್ತೆ ಗೊತ್ತೇ ಆಗೋದಿಲ್ಲ ಅನ್ನೋದು ಸತ್ಯ ಏನು ಅನ್ನೋದು ತನಿಖೆ ಆದ ಮೇಲೆ ಹೊರಗೆ ಬರಬೇಕು ಎಂಐ 17 ಅಂತ ಭಾರಿ ಹೆಲಿಕಾಪ್ಟರ್ ಅಂತ ಹೇಳಿದೆ ನಾನು ಭಾರಿ ಹೆಲಿಕಾಪ್ಟರ್ ಹೆಚ್ಚು ಕಡಿಮೆ 35 ಜನರನ್ನು ಕೂಡಿಸ್ಕೊಂಡು ಹೋಗಬಹುದು ನೀವು ಎಂಐ 17 ಹೆಲಿಕಾಪ್ಟರ್ ನಲ್ಲಿ ಆ ಕ್ಯಾರೇಜ್ ಸ್ಪೇಸ್ ನೋಡಿದ್ರೆ ಲಾರಿ ನೋಡಿದಂಗೆ ಆಗುತ್ತೆ ಉತ್ತರಾಖಂಡದಲ್ಲಿ ಫ್ಲಾಶ್ ಫ್ಲಡ್ ಬಂದಾಗ ಆ ಹೆಲಿಕಾಪ್ಟರ್ನಲ್ಲಿ ಅನೇಕ ಸಂದರ್ಭಗಳಲ್ಲಿ ಸುತ್ತಾಡೋ ಅವಕಾಶ ನನಗೆ ಸಿಕ್ಕಿತ್ತು ಎಂಐ 17 ಹೆಲಿಕಾಪ್ಟರ್ ಒಂದು ಏರ್ ಬೇಸ್ನಲ್ಲಿ ಬಂದು ಲ್ಯಾಂಡ್ ಆಗ್ತಾ ಇದೆ ಅಂದರೆ ಅಕ್ಕಪಕ್ಕದಲ್ಲಿ ಈ ಚೀತಾ ಹೆಲಿಕಾಪ್ಟರ್ಗಳು ನಿಂತಿರ್ತಿದ್ವಲ್ಲ ಇಂಡಿಯನ್ ಆರ್ಮಿ ಆ ಹೆಲಿಕಾಪ್ಟರ್ಗಳನ್ನು ನೆಲದ ಹುಕ್ಕಿಗೆ ಕಟ್ತಿದ್ರು ಗಟ್ಟಿಯಾಗಿ ಕಟ್ತಾ ಇದ್ರು ಯಾಕಂದರೆ ಎಂಐ 17ನ ಪ್ರೊಪೆಲ್ಲರ್ನ ಗಾಳಿಗೆ ಆ ಹೆಲಿಕಾಪ್ಟರ್ಗಳು ಹಾರಾಡಿ ಉಲ್ಟಾ ಹೊಡಿತು ಪಲ್ಟಿ ಆಗ್ತಿದ್ವು ಹಂಗೆ ಅಷ್ಟೊಂದು ಶಕ್ತಿಶಾಲಿಯಾದ ಹೆಲಿಕಾಪ್ಟರ್ ಟ್ವಿನ್ ಇಂಜಿನ್ ಟ್ವಿನ್ ಟರ್ಬೋ ಇಂಜಿನ್ ಅಂಥ ಹೆಲಿಕಾಪ್ಟರ್ ಅನ್ನು ಅಲ್ಲಾಡಿಸಬಲ್ಲಷ್ಟು ಭಾರಿ ಬಿರುಗಾಳಿ ಇತ್ತ ಇವತ್ತಲ್ಲಿ ತನಿಖೆ ಆಗಬೇಕು ತನಿಖಾ ತಂಡ ಈಗಾಗಲೇ ರೀಚ್ ಆಗಿದೆ ಒಟ್ಟಿನಲ್ಲಿ ಸದ್ಯದ ಮಾಹಿತಿ ಹವಾಮಾನ ವೈಪರೀತ್ಯ ಹವಾಮಾನ ವೈಪರೀತ್ಯ ಅಲ್ಲ ಅಂದರೆ ಇಂಜಿನ್ ಫೇಲ್ ಆಗಿರಬಹುದಾ ಅದು ಕೂಡ ಅನ್ಲೈಕ್ಲಿ ಅಂತಿದ್ದಾರೆ ಸಿ ಒಂದು ವಿವಿಐಪಿಗಳನ್ನು ಕ್ಯಾರಿ ಮಾಡ್ತಾ ಇರುವಂತಹ ಹೆಲಿಕಾಪ್ಟರ್ ಅಂದರೆ ಹವಾಮಾನದ ಬಗ್ಗೆ ಡ್ಯಾಮ್ ಶ್ಯೂರ್ ಆಗಿರದ ಹೊರತು ಟೇಕ್ ಆಫ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ರಿಸ್ಕ್ ತಗೊಳ್ಳೋದಿಲ್ಲ ಸೈನ್ಯ ಅದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನು ಫ್ಲೈ ಮಾಡ್ತಾ ಇರುವಂತಹ ಹೆಲಿಕಾಪ್ಟರ್ ಇನ್ನು ತಾಂತ್ರಿಕ ದೋಷದಿಂದ ಎಂಜಿನ್ಗೆ ಹಾಳಾಗಿ ಕ್ರ್ಯಾಶ್ ಆಯ್ತಾ ಎರಡೆರಡು ಎಂಜಿನ್ ಇರುತ್ತೆ ಅದಕ್ಕೆ ಒಂದು ಎಂಜಿನ್ ಹಾಳಾದರೂ ಇನ್ನೊಂದು ಎಂಜಿನ್ ಹೆಲಿಕಾಪ್ಟರ್ನ ಸುರಕ್ಷಿತವಾಗಿ ಕೆಳಗಿಳಿಸುತ್ತೆ ರೇರೆಸ್ಟ್ ಆಫ್ ದ ರೇರ್ ಸಿನಾರಿಯೋ ಎರಡೂ ಎಂಜಿನ್ಗಳು ಹಾಳಾದರೂ ಕೂಡ ಒಂದು ಗ್ಲೈಡಿಂಗ್ ಸ್ಪೇಸ್ ಅಂತ ತೆಗೆದುಕೊಳ್ಳುತ್ತೆ ಹೆಲಿಕಾಪ್ಟರು ಏನೂ ಇಲ್ದಂಗೆ ಮೇಲಿಂದ ಕೆಳ ಕಲ್ಲು ಬಿದ್ದಂಗೆ ಬಿದ್ದುಬಿಡ್ತಾ ಅದರಲ್ಲೂ ವಿವಿಐಪಿಗಳನ್ನು ಕ್ಯಾರಿ ಮಾಡುವ ಹೆಲಿಕಾಪ್ಟರ್ಗಳನ್ನು ಸಪರೇಟ್ ಎಂಜಿನಿಯರ್ಸ್ ಇರ್ತಾರೆ ಅದರ ಇಂಧನದ ಕ್ವಾಲಿಟಿಯಿಂದ ಹಿಡಿದು ಪೆಟ್ರೋಲ್ನ ಕ್ವಾಲಿಟಿಯಿಂದ ಹಿಡಿದು ಸ್ಪೇರ್ ಪಾರ್ಟ್ಸ್ ಹೆಂಗೆ ಕೆಲಸ ಮಾಡ್ತಾ ಇವೆ ಅನ್ನೋದರ ತನಕ ಪ್ರತಿಯೊಂದು ಥರೋಲಿ ಚೆಕ್ ಆಗಿ ಓಕೆ ಅನ್ನೋ ತನಕ ಹೆಲಿಕಾಪ್ಟರ್ಗಳು ಟೇಕ್ ಆಫ್ ಆಗೋದಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.